ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಮೇಲೆ ಬಿಜೆಪಿ ಕಾರ್ಯಕರ್ತರು ಮೊಟ್ಟೆ ಎಸೆದು ಪ್ರತಿಭಟಿಸಿದ ಪ್ರಕರಣ ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲಿ ಇತ್ತ ಕೈ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಪ್ರಕರಣವನ್ನು ಖಂಡಿಸಿ ಭಾರೀ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಶುಕ್ರವಾರ ಕೊಡಗು ಎಸ್ಪಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವ ಸುಳಿವರಿತ ಇಲಾಖೆ ಗೇಟ್ ಬಳಿಯೇ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪ್ರತಿಭಟನಾಕಾರರು ಒಳನುಗ್ಗದಂತೆ ಬಂದೋಬಸ್ತ್ ಮಾಡಿದ್ದರು. ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರೀ ಸಂಖ್ಯೆಯ ಪ್ರತಿಭಟನಾಕಾರರು ನಡು ರಸ್ತೆಯಲ್ಲೇ ಕುಳಿತು ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಪೊಲೀಸ್ ಇಲಾಖೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಪರವಾಗಿದ್ದು ಎಸ್ಪಿ ಬದಲಾವಣೆಯಾಗಬೇಕೆಂದು ಆಗ್ರಹಿಸಿದರಲ್ಲದೆ ಶಾಸಕರ ವಿರುದ್ಧ ಕಿಡಿಕಾರಿದರು. ಸಿದ್ದರಾಮಯ್ಯ ಭೇಟಿ ವೇಳೆ ಜಿಲ್ಲೆಯಲ್ಲಿ ಬಿಗುವಿನ ವಾತಾವರಣವಿದ್ದರೂ ಪೊಲೀಸರು ಕೈ ಚೆಲ್ಲಿ ಕುಳಿತಿದ್ದರು ಎಂದು ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಧರ್ಮಜ ಉತ್ತಪ್ಪ ಆರೋಪಿಸಿದರು. ಮಾಜಿ ಸಿಎಂ ಒಬ್ಬರಿಗೆ ಬೀದಿಯಲ್ಲಿ ಮೊಟ್ಟೆ ಎಸೆಯುವ ಹಂತಕ್ಕೆ ಪರಿಸ್ಥಿತಿ ಕೈಮೀರಿರುವುದು ದುರದೃಷ್ಟಕರ. ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು. ಇಂದಿನ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭಾರೀ ಸಂಖ್ಯೆಯಲ್ಲಿರುವ ಪೊಲೀಸರು ಸಿದ್ದರಾಮಯ್ಯ ಭೇಟಿ ಸಂದರ್ಭ ಎಲ್ಲಿ ಹೋಗಿದ್ರು ಎಂದು ಕಾಂಗ್ರೆಸ್ ಮುಖಂಡ ಎಎಸ್ ಪೊನ್ನಣ್ಣ ಪ್ರಶ್ನಿಸಿದರು. ಪೊಲೀಸರು ಬ್ರಿಟಿಷ್ ಆರ್ಮಿಯಂತೆ ಕಾಣಿಸುತ್ತಿದ್ದು ಅಧೀಕ್ಷಕರು ಕರ್ತವ್ಯ ಲೋಪ ಎಸಗಿದ್ದಾರೆ. ಪ್ರಕರಣದಲ್ಲಿ ಪೊಲೀಸರು ಶಾಮೀಲಾಗಿದ್ದಾರೆ ಎಂದ ಪೊನ್ನಣ್ಣ ಆರೋಪಿತರ ವಿರುದ್ಧ ಸೆಕ್ಷನ್ 307 ಅಡಿ ಕೇಸ್ ದಾಖಲಿಸಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಕಪಿಮುಷ್ಟಿಯಲ್ಲಿರುವ ಪೊಲೀಸರನ್ನು ಸ್ವತಂತ್ರವಾಗಿ ಕೆಲಸ ಮಾಡಲು ಬಿಡಿ, ಕುತಂತ್ರದ ರಾಜಕಾರಣ ನಿಲ್ಲಿಸಿ ಎಂದ ಎಎಸ್ ಪೊನ್ನಣ್ಣ. ಆಗಸ್ಟ್ 26 ಹಿಂದೆಂದು ಕಾಣದ ರೀತಿಯಲ್ಲಿ ಪ್ರತಿಭಟನೆ ನಡೆಯಲಿದ್ದು ಅಂದು ಪಕ್ಷದ ಶಕ್ತಿಯನ್ನು ತೋರಿಸಿ ಸಿದ್ದರಾಮಯ್ಯ ವಿರುದ್ಧದ ಷಡ್ಯಂತ್ರಕ್ಕೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಗುಡುಗಿದರು. ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರು ಆವಾಗ ಇವರೆಲ್ಲ ನಿಂತಿದ್ದಂತ ಈ ಪೊಲೀಸ್ಗಳು ಅವರ ಮನ್ನ ಭೇದಿಸಿ ಬಂದು ಅವರ ಒಳಗಡೆ ಧಾವಿಸಿದ್ರು. ಬಹುಶಃ ಕಾಡಿ ಏನಾರ ಮುಂದೆ ಹೋಗ್ಲಿಲ್ಲ ಅಂದ್ರೆ ಅವರ ಮೇಲೆ ಮಾರಣಾಂತಕ ಹಲ್ಲೆ ಆಗೋದು ಅಂತ ಹೇಳುವಂತ ನೇರ ಆರೋಪ ಒಬ್ಬ ವಕೀಲನಾಗಿ ಒಬ್ಬ ಮಾಜಿ ಅಡ್ವೊಕೇಟ್ ಜನರಲ್ ಆಗಿ ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಿಗೆ ಇಬ್ಬರು ನಾಚಿಕೆಟ್ಟ ಶಾಸಕರಿಗೆ ನೇರವಾದಂತ ಸವಾಲ್ ಆಗ್ತಿದೆ. ನಿಮ್ಗೆ ತಾಕತ್ ಇದ್ರೆ ಪೊಲೀಸ್ ಇಲಾಖೆಯನ್ನ ನಿಮ್ಮ ಕಪಿಮುಷ್ಟಿಯಿಂದ ಬಿಡಿಸಿ ಅವ್ರಿಗೆ ಸ್ವತಂತ್ರವಾಗಿ ಅವರ ಕಾರ್ಯವನ್ನು ಮಾಡಿ ಗೊತ್ತಾಗುತ್ತೆ ನಿಮ್ಮ ಕಿಡಿಗೇಡಿತನ ಎಲ್ಲಿಗೆ ಹೋಗ್ತದೆ ಅಂತ. ಇಲ್ಲವೇ ನಮ್ಮ ಕಾರ್ಯಕರ್ತರಿಗೆ ಬಿಡಿ, ನಮಗ್ ಬಿಡಿ, ನಮ್ಮ ನಾಯಕ ಅದಕ್ಕಾಗುವಂತ ಅಪಘಾತಗಳಿಗೆ ನೀವೇ ನೆರವಣೆ. ಹಿರಿಯ ಮುಖಂಡ ಚಂದ್ರಮೌಳಿ ಮಾತನಾಡಿ, ಪ್ರಜಾಪ್ರಭುತ್ವ ವಿರೋಧಿ ರೀತಿಯಲ್ಲಿ ವರ್ತಿಸುತ್ತಿದ್ದವರೆಲ್ಲ ಎಎಸ್ ಪೊನ್ನಣ್ಣ ಹಾಗೂ ತಮ್ಮ ಕಕ್ಷಿದಾರರಾಗಿದ್ದು ಎಲ್ಲರ ಹೆಸರು ರೌಡಿ ಶೀಟರ್ ಪಟ್ಟಿಯಲ್ಲಿದೆ ಎಂದರು. ಒಂದು ವೇಳೆ ಸಿದ್ದರಾಮಯ್ಯ ಕಾರಿನಿಂದ ಇಳಿದಿದ್ದರೆ ಅಮೂಲ್ಯವಾದ ರತ್ನವನ್ನು ಕಳೆದುಕೊಳ್ಳಬೇಕಾಗಿತ್ತು ಎಂದು ಆತಂಕ ವ್ಯಕ್ತಪಡಿಸಿದರು. ಪೊಲೀಸರು ಒಂದ್ ಕಡೆ ಇದ್ದಾರೆ, ನಾವು ಬರ್ತಾ ಇದೀವಿ. ಬಂದಾಗ ಸಾಮಾನ್ಯವಾಗಿ ಪ್ರೋಟೋಕಾಲ್ ನಲ್ಲಿ ಮುಂದೆ ನಮ್ಮ ಎಸ್ ಪಿ ಅವ್ರು ಹೋಗ್ತಾರೆ, ಅವ್ರ ಹಿಂದೆ ನಾವು ಹೋಗ್ತಿದ್ದಾಗ ಯಾವ ವ್ಯಕ್ತಿ ಕೂಡ ಎಸ್ ಪಿ ಅನ್ನು ಕೈ ಬಿಟ್ಟ ಅಂತ ಧೈರ್ಯ ಇರೋದಿಲ್ಲ. ನೀವು ಯಾವಾಗ ಬರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಮ್ಮಕ್ಕಿದೆ ಅಂತ ಹೇಳಿ ಇದು ನೀಟಾಗಿ ನಮಗೆ ಗೊತ್ತಾಗ್ತಾ ಇದೆ.
ಕಾಕಿ ಸಮವಸ್ತ್ರ ಧರಿಸುವ ಪೊಲೀಸರು ಯಾವುದೇ ಪಕ್ಷದ ಬಾವುಟ ಕಟ್ಟಲು ಹೋಗಬೇಡಿ ಎಂದ ಡಾಕ್ಟರ್ ಮಂತರ್ಗೌಡ. 2023 ಕೆಟ್ಟ ಅಧಿಕಾರಿಗಳು, ಶಾಸಕರು, ಸರ್ಕಾರ ಎಲ್ಲವೂ ತೊಲಗುತ್ತೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತದೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲ, ನನ್ನ ಮಕ್ಳ ಪುಂಡ್ರಿಗೆ ನೀವು ಹೊಡೆಯಕ್ಕೆ ಒಂದು ಲಾತಿ ಇಟ್ಕೊಳಕ್ ಆಗಲ್ವಾ? ನಿಮಗೆ ಹಗ್ಗ ಇಟ್ಕೊಳಕ್ ಆಗಲ್ವಾ? ಅಲ್ಲಿ ಒಂದು ವಿಡಿಯೋ ಅಲ್ಲಿ ಸರ್ ನಿಮ್ಗೆ ಎಷ್ಟು ಸಹಾಯ ಮಾಡಿದೀನಿ ಅಂತ ಅವನೇ ಹೇಳ್ತಾನೆ ಪೊಲೀಸ್ ಅವರಿಗೆ. ಹೊಡಿಬೇಡ್ದು, ಇವ್ರಿಗೆ ಹೊಡಿಬೇಕಾಗುತ್ತೆ. ಇವತ್ತು ದಯಮಾಡಿ ಕಾರ್ಯಕರ್ತರೆ, ನಿಮ್ ರಕ್ಷಣೆಗೆ ನಾವೆಲ್ಲ ಇರ್ತೀವಿ. ದಯವಿಟ್ಟು ನಾವು ಆ ತರ ಪರಿಸ್ಥಿತಿಗೆ ನಾವು ಇಳಿಯೋರಲ್ಲ. ನಾವು ಒಂದ್ ಸ್ವಲ್ಪ ಎಜುಕೇಟೆಡ್ ಆಗಿದ್ದೀವಿ ಮಾತ್ರ, ನಮಗೂ ಕಾನೂನು ನಮ್ಮ ಕೈಯಲ್ಲಿ ಇಟ್ಕೊಳಕ್ ನಮಗೂ ಇಷ್ಟ. ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ನೀವು ಖಾಕಿ ಯೂನಿಫಾರ್ಮ್ ಹಾಕಿರೋರು, ಯಾವ ಪಾರ್ಟಿ ಬಾವುಟ ಕಟ್ಟಿಲ್ಲ, ನೀವು ಕಟ್ಟಕ್ ಹೋಗ್ಬೇಡಿ. ಕಟ್ಟಕ್ ಹೋದ್ರೆ ನಾವು ಕಟ್ತೀವಿ ನಿಮ್ಗೆ ಬೇರೆ ಕಡೆ. ಕೊಡಗಿನವರು ಸುಸಂಸ್ಕೃತರು, ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ. ಹಾಗಾಗಿ ಸಂಸದರೇ ಹಣ ನೀಡಿ ಮೈಸೂರಿನಿಂದ ಜನರನ್ನು ಕರೆಸಿ ಪುಂಡಾಟಿಕೆ ನಡೆಸಿದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಆರೋಪಿಸಿದರು. ಇಬ್ಬರ ಕೈಯಲ್ಲಿ ಮಾರಕಾಸ್ತ್ರಗಳು ಇತ್ತು ಎಂದ ಅವರು ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಎಸ್ಪಿ ಅಯ್ಯಪ್ಪ ಪ್ರತಿಭಟನಾಕಾರರ ಮನವೊಲಿಕೆಗೆ ಮುಂದಾಗಿ ಪ್ರಕರಣದ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದರು. ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಿದ್ದರೂ ಕಾನೂನು ವಿರೋಧಿ ಕೃತ್ಯಗಳು ನಡೆದಿದ್ದು ಪ್ರಕರಣ ದಾಖಲಾಗಿದೆ ಎಂದರು. ಯಾರದೇ ಒತ್ತಡಕ್ಕೂ ತಲೆಬಾಗದೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಭರವಸೆ ನೀಡಿದರು. ಸಿಎಂ ಬರುವಾಗ ಅವರಿಗೆ ಝಡ್ ಪ್ಲಸ್ ಸೆಕ್ಯೂರಿಟಿ ಇರ್ತದೆ, ಅದಕ್ಕೆ ಏನೇನು ಬಂದೋಬಸ್ತ್ ಮಾಡಬೇಕಿತ್ತು. ಅದಲ್ಲದೆ ನಾವು ಒಂದು ಆಂಟಿ ಡೆಮಾನ್ಸ್ಟ್ರೇಷನ್ ಸ್ಕ್ವಾಡ್ ಅಂತ ಹಾಕೊಂಡಿದ್ವಿ. ಒಂದು 8 ಜನ ಮುಂದೆನೇ ಹೋಗ್ತಾರೆ 2 ಕಿಲೋಮೀಟರ್ ಹಿಂದೆ, ಪೈಲೆಟು, ಎಸ್ಕಾರ್ಟು ಮತ್ತು ಎಲ್ಲ ನೆಸೆಸರಿ ಫೋರ್ಸ್, ಸ್ಟ್ರೈಕಿಂಗ್ ಫೋರ್ಸ್ ಏನೇನಿದೆ, KSRP, DR ಎಲ್ಲ ತೊಗೊಂಡಿದ್ವಿ. ಯಾಕಂದರೆ XCM ಅವರು ಜಿಲ್ಲೆಗೆ ಬರಬೇಕಂದ್ರೆ ಅವರಿಗೆ ಎಕ್ಸಾಕ್ಟ್ ಸೆಕ್ಯೂರಿಟಿಗೆ ಏನು ನಿಮಿತ್ತ ಆಗಿದೆ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ. ಬಟ್ ಈ ಖಂಡನೆ ನಾವು ಘಟಿಸ್ತೀವಿ, ಅಂದರೆ ನಾವು ಇದಕ್ಕೆ ಒಪ್ಪಲ್ಲ. ಮತ್ತು ಅದಕ್ಕೋಸ್ಕರ ನಿನ್ನೆ 2 ಕೇಸ್ ರಿಜಿಸ್ಟರ್ ಆಗಿದೆ. ಒಂದು ಕುಶಾಲನಗರ್ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಒಂದು ಮಡಿಕೇರಿ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಆರೋಪಿನ ಇಮಿಡಿಯೇಟ್ ಆಗಿ ಅವತ್ತು ಅಲ್ಲೇ ಅರೆಸ್ಟ್ ಮಾಡಿದ್ವಿ. ಕೇಸ್ ಬರೋಕ್ಕಿಂತ ಮುಂಚೆ ನಾವು ಅಲ್ಲಿ ನಡೆದಿರೋ ಘಟನೆಯನ್ನು ಕೇಸ್ ಕಂಪ್ಲೇಂಟ್ ತೊಗೊಂಡು ಯಾರ್ಯಾರು ಆರೋಪಿ ಇದ್ದಾರೆ ಅಷ್ಟು ಜನನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಇವಾಗ ಈ ಥರ ಘಟನೆಗಳು ಆಗದಿರೋಂಗೆ ನಾವು ಎಲ್ಲ ರೀತಿಯ ಕಾರ್ಯವನ್ನು ನಾವು ಮಾಡ್ತೀವಿ. ಕೊಡಗಿನಲ್ಲಿ ನಿಷ್ಕ್ರಿಯ ಸ್ಥಿತಿಯಲ್ಲಿದ್ದ ಕೈಪಾಳ್ಯಕ್ಕೆ ಮೊಟ್ಟೆ ಪ್ರಕರಣವು ದೈತ್ಯ ಶಕ್ತಿಯನ್ನೇ ನೀಡಿದಂತಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಸಿಎಂ ವಿರುದ್ಧದ ಪ್ರತಿಭಟನೆಗೆ ಬಿಜೆಪಿ ಪಾಳ್ಯದಲ್ಲೇ ಅಸಮಾಧಾನ ವ್ಯಕ್ತವಾಗಿರುವುದು ಕಾಂಗ್ರೆಸ್ನ ಉತ್ಸಾಹವನ್ನು ಇಮ್ಮಡಿಸಿದೆ. ಇದೇ 26 ಕೂಡ ಬೃಹತ್ ಪ್ರತಿಭಟನೆ ಸಂಘಟಿಸುವ ಮಾಹಿತಿ ಬಿಜೆಪಿಗೆ ಇರುಸು ಮುರುಸು ತಂದಿರುವುದಂತೂ ಸುಸ್ಪಷ್ಟ. ಪ್ರತಿಭಟನೆಯಲ್ಲಿ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ, ಮುಖಂಡರಾದ ಟಿಪಿ ರಮೇಶ್, ಕೆಪಿ ಚಂದ್ರಕಲಾ, ಕೆಕೆ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು.